ಎಲ್ಲರಿಗೂ ನಮಸ್ಕಾರ. ಈ ದಿನ ತಂದೆ ನನ್ನ ತಾಲೂಕಿನ ಅನೇಕ ಮುಖಂಡರ ಜೊತೆಯಲ್ಲಿ ಇವತ್ತು ಶನಿವಾರ ಕುರುಡುಮಲೆ ಗಣೇಶನನ್ನ ಮತ್ತು ಆಂಜನೇಯ ಸ್ವಾಮಿ ಆಶೀರ್ವಾದ ಪಡಿಬೇಕು ಅನ್ನಿಸ್ತು. ಅದರ ಸಲುವಾಗಿ ಇವತ್ತು ನಾವು ಕುರುಡುಮಲೆಗೆ ಬಂದು ಆ ಗಣೇಶನ ಆಶೀರ್ವಾದವನ್ನು ಪಡೆದು ಈಗ ಆಂಜನೇಯ ಸ್ವಾಮಿ ಆಶೀರ್ವಾದವನ್ನು ಪಡೆದ್ವಿ. ಮುಳಬಾಗಿಲ ನಮ್ಮ ಎಲ್ಲ ಸ್ನೇಹಿತರು ಕೂಡ ಇವತ್ತು ನಮ್ಮೊಟ್ಟಿಗೆ ಇಲ್ಲಿ ಇದ್ದು ನಮ್ಮ ಇಒವರು ಕೂಡ ದೇವಸ್ಥಾನದ ವೆಂಕಟೇಶ ಸ್ವಾಮಿ ಆಂಜನೇಯ ಮತ್ತು ವರದಾಸ್ವಾಮಿ ದೇವರುಗಳ ದರ್ಶನವನ್ನು ಮಾಡಿಸಿದ್ದಾರೆ. ಉದ್ದೇಶ ಇಷ್ಟೇ, ಕೋಲಾರ ಜಿಲ್ಲೆ ಈ ಒಂದು ನಾಳೆತಗದ ಬಜೆಟ್ನಲ್ಲಿ ವಿಶೇಷ ಅನುದಾನ ಕೋಲಾರ ಜಿಲ್ಲೆಗೆ ಸಿಗಲಿ, ಕೋಲಾರ ಜಿಲ್ಲೆಯ ಇನ್ನೂ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಎಲ್ಲ ಶಾಸಕರು ಇಲ್ಲಿನ ಸಹೋದರ ಆಗಿರ್ತಕ್ಕಂಥ ಸಮೃದ್ಧ ಮಂಜುನಾಥ್ ಆಗ್ಬೋದು, ಹಿಂದಿನ ಸದಸ್ಯರು ಈಗಿನ ಕೋಲಾರ ಶಾಸಕರಾಗಿರ್ತಕ್ಕಂಥ ಸಹೋದರ ಮಿತ್ರರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರಾಗ್ಬೋದು, ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು, ನಜೀರ್ ಅಹಮದ್ ರವರು, ನಂಜೇಗೌಡರು, ರೂಪಮ್ಮನವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವಂತಾಗಲಿ, ಈ ಜಿಲ್ಲೆಯ ಅನೇಕ ಜಲ್ವಂತ ಸಮಸ್ಯೆಗಳ ಬಗ್ಗೆ ವಿಧಾನಸಭೆಯಲ್ಲಿ ಮತ್ತು ಇವತ್ತೇನು ಜನ ಆಶೀರ್ವಾದ ಮಾಡಿದರೆ ಈ ಸರ್ಕಾರದಲ್ಲಿ ಜನರ ಪರವಾಗಿ ಧ್ವನಿ ಎತ್ತಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವಂಥ ಶಕ್ತಿಯನ್ನು ನಮ್ಮ ಎಲ್ಲ ಜನಪ್ರತಿನಿಧಿಗಳು ಕೂಡ ಭಗವಂತ ನೀಡಲಿ ಅಂತೇಳಿ ಆ ದೇವರ ಆಶೀರ್ವಾದವನ್ನು ಪಡೀಲಿಕ್ಕೆ ಇವತ್ತು ಇಲ್ಲಿ ಬಂದಿದ್ದೇನೆ. ನನಗೆ ವಿಶ್ವಾಸ ಇದೆ, ಇವತ್ತೇನು ಚುನಾಯಿತರಾಗಿದ್ದಾರೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಆಸಕ್ತಿಯಿಂದ ಕೆಲಸ ಮಾಡುವಂಥವರಾಗಿದ್ದಾರೆ. ಇವತ್ತು ನಾವೇನು ಈ ಮುಳಬಾಗಲು ತಾಲೂಕು ಆಗ್ಬೋದು ಕೆ ಸಿ ವಿ ನೀರನ್ನು ಎರಡನೇ ಅಂತ ಕೈಗೆತ್ಕೊಂಡಿದ್ದೀವಿ. ಆದಷ್ಟು ಬೇಗ ಈ ಮುಳಬಾಗಲ ತಾಲೂಕು ಕೂಡ ಇವತ್ತೇನು ನಾವು ಮೂರನೇ ಹಂತದ ಶುದ್ಧೀಕರಣವನ್ನು ಮಾಡಿ ಆ ಮುಖಾಂತರ ಇವತ್ತು ಈ ಮುಳಬಾಗಲ ತಾಲೂಕಿಗೆ ನೀರನ್ನ ಹರಿಸ್ಬೇಕು ಅಂತೇಳಿ ಹಿಂದೆ ನಮ್ಮ ಕೊತ್ತೂರು ಮಂಜುನಾಥರು ಪ್ರಾರಂಭ ಮಾಡಿದ್ರು. ಆ ನಿಟ್ಟಿನಲ್ಲಿ ಆ ಯೋಜನೆಯನ್ನು ಮುಂದುವರಿಸಿ ಈ ತಾಲೂಕು ಕೂಡ ಅನೇಕ ತಕ್ಕಂಥ 42 ಕೆರೆಗಳಿಗೆ ಆ ನೀರನ್ನು ತುಂಬಿ ಈ ಭಾಗದಲ್ಲೂ ಕೂಡ ನೀರಿನ ಕ್ಷಾಮವನ್ನು ಪರಿಹಾರ ಮಾಡಲಿಕ್ಕೆ ಆ ವಿಘ್ನ ವಿನಾಯಕ ಮತ್ತು ಆಂಜನೇಯ ಸ್ವಾಮಿ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ನಾನಾದರೂ ಬಯಸ್ತೇನೆ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.